ಮೈತ್ರಿ ವಿಷಯ ಸೀಟಿಂದು ಯಾವುದೂ ಚರ್ಚೆ ಆಗಿಲ್ಲ. ನಾಡಿದ್ದು ಹೋಗ್ತಾ ಇದ್ದೇವೆ, ಅಲ್ಲಿ ಏನೇನು ಚರ್ಚೆ ಆಗೋದು ನೋಡಂತಿನ್ನು. ನಾವು ಯಾವುದು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ಈಗ ಇಂಥ ಕೆಟ್ಟ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ತೆಗೀಬೇಕು, ಅದು ನನ್ನ ಮುಂದೆ ಇರೋದು. ಅದಕ್ಕೆ ಇವತ್ತು ಮೈತ್ರಿ ಅವಶ್ಯಕತೆ ಇದೆ. ಇಲ್ಲಿ ಎಷ್ಟು ಸೀಟು ಅದೆಲ್ಲ ಆಮೇಲೆ ಚರ್ಚೆ ಮಾಡ್ಕೋತೀವಿ. ಯಾವ ಥರ ನಡ್ಕೋತಾ ಇದ್ದಾರೆ ಇವತ್ತು, ಸಣ್ಣ ಪುಟ್ಟ ಪೀಡೆಗಳನ್ನೂ ಬಿಡಲ್ಲ, ಆ ಪರಿಸ್ಥಿತಿ ತಂದಿಟ್ಟವ್ರೆ. ಅದಕ್ಕೋಸ್ಕರ ಈ ರಾಜ್ಯದ ಒಂದು ಹಿತಕ್ಕೋಸ್ಕರವಾಗಿ, ಈ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ನಾವು ಸ್ವಲ್ಪ ಶಕ್ತಿ ತುಂಬ್ಕೋಬೇಕಲ್ಲ, ನಮ್ಮದು ಧ್ವನಿ ಬೇಕಲ್ಲ. ಆ ಧ್ವನಿಗೆ ಶಕ್ತಿ ಏನು ಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಹೊಸ ಚರ್ಚೆ ಪ್ರಾರಂಭ ಮಾಡಿದ್ವಿ. ನಮ್ಮ ದುಡ್ಡಲ್ಲಿ ಡ್ಯಾಮ್ ಕಟ್ಟಿದ್ದೀವಿ, ತಮಿಳ್ನಾಡಿಗೆ ಬೇಕಾದ್ರೆ ಅವರ ಏರಿಯಾದಲ್ಲಿ ಕಟ್ಕೊಳ್ಳಿ ಒಂದೆರಡು ಡ್ಯಾಮ್ನ, ಸಮುದ್ರ ಕರೆದು ಹೋಗ್ತದೆ. ಹೋದ ಕಳೆದ 4 ವರ್ಷ ಎಷ್ಟು TMC ನೀರು ಹರಿದೋಗಿದೆ ತಮಿಳ್ನಾಡಿಗೆ? ಹರಿದಂಥ ನೀರಿನಲ್ಲಿ ಏನಾದರೂ ಡ್ಯಾಮ್ ಕಟ್ಕೊಂಡು ನಿಲ್ಲಿಸ್ಕೊಳ್ಳಿ ಇಂಥ ಪರಿಸ್ಥಿತಿಗೆ. ಇಲ್ಲಿ ನಮ್ಮಲ್ಲಿ ನಾವು ಯಾವ್ದಾದ್ರು ಭಾಗದಲ್ಲಿ ನಮ್ಮ ಭೂಮಿನಲ್ಲಿ ನಮ್ಮ ಭೂಮಿ ಕಳ್ಕೊಂಡು ನಾವು ಡ್ಯಾಮ್ ಕಟ್ತೀವಿ ಅಂದ್ರೆ ಅದಕ್ಕೂ ತಕ್ಕಾರ ಅವರು. ಇಲ್ಲಿ ನಾವು ಕಟ್ಟಿರೋ ಡ್ಯಾಮ್ ನಮ್ಮ ದುಡ್ಡಲ್ಲಿ ತಮಿಳ್ನಾಡಿಗೆ ನೀರು ಬಿಡೋದಿಕ್ಕ? ಯಾವ ವ್ಯವಸ್ಥೆ ಇದು? ಒಕ್ಕೂಟದ ವ್ಯವಸ್ಥೆ. ಇದರಿಂದ ನಾನು ಎಲ್ಲ ಪಕ್ಷಗಳಿಗೆ ಈ ರೀತಿಯ ಪರಿಸ್ಥಿತಿಗಳು 4 ವರ್ಷಕ್ಕೋ 5 ವರ್ಷಕ್ಕೋ 7 ವರ್ಷಕ್ಕೋ ನಾವೇನು ಪ್ರತಿ ವರ್ಷ ಅನುಭವಿಸಬೇಕಾಗಿದೆ, ಇದಕ್ಕೆ ಶಾಶ್ವತವಾದ ಪರಿಹಾರ ತರೋದಕ್ಕೆ ಎಲ್ಲ ನಮ್ಮ ರಾಜಕೀಯ ಧಿಕ್ಕರಿಸಿ ಎಲ್ಲ ಪಕ್ಷಗಳಿಗೂ ಮನವಿ ಮಾಡ್ತೇನೆ. ಅವ್ರ ಮೇಲೆ ನಾವು, ನಮ್ಮ ಮೇಲೆ ಅವರು ಹೇಳೋದ್ ಪ್ರಶ್ನೆ ಬೇಕಿಲ್ಲ. ಇಲ್ಲಿ ತಮಿಳ್ನಾಡು ಯಾವ ರೀತಿ ಎಲ್ಲ ಪಕ್ಷಗಳು ಅವರ ರೈತರನ್ನು ಉಳಿಸ್ಲಿಕ್ಕೆ ಕಾನೂನು ಬಾರವಾಗಿ ಮಾಡ್ತಿರೋದು ಅವರು. ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ನಿನ್ನೆ ರಾಜ್ಯಸಭೆಯಲ್ಲಿ ತಮಿಳ್ನಾಡಿನವರು, ಕರ್ನಾಟಕದವರು ಇವತ್ತು ಈ ಒಕ್ಕೂಟದ ವ್ಯವಸ್ಥೆಗೆ ಅಗೌರವ ತರ್ತಕ್ಕಂಥ ಜನ ಇವರು, ಇದನ್ನು ದೂರ್ತಾರೆ ನಮ್ಮ ಮೇಲಲ್ಲಿ. ನಿನ್ನೆ ನಡೆದಂಥ ರಾಜ್ಯಸಭೆಯಲ್ಲಿ ಪ್ರತಿ ಸಂದರ್ಭದಲ್ಲೂ ಇದೇ ನಡೀತಾ ಇರೋದು. ಹೊರನೋಟಕ್ಕೆ ತಮಿಳ್ನಾಡಿನವರು ಇದನ್ನು ಪ್ರತಿಯೊಬ್ಬರ ಮೈಂಡಿಗೆ ತುಂಬ್ತಾರೆ. ನಮ್ಮಲ್ಲಿ ಹೊಡೆದಾಡ್ಕೊಂಡು ಕೂತಿದ್ದೀವಿ ನಾವಷ್ಟೇ. ಅಧಿಕಾರ ಇದ್ದಾಗ ಜನಗಳ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಮಾಡ್ತಾರೆ ಪಾಪ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.